ಹಲೋ ಹಲೋ ಯಾರು ನೀನ ಸರ್ ನನ್ನ ಹೆಸರು ಚಂದ್ರು ಅಂತ ಏನ್ ಮಾಡ್ಬೇಕು ಸರ್ ನಂದು ನಮ್ದು ದೇವಸ್ಥಾನ ಇತ್ತು ಮುಂಚೆ ಅದನ್ನ ಒಡೆದಾಕ್ಬಿಟ್ಟಿದ್ರು ಹಳೇದು ಕಟ್ಟಿರೋದನ್ನ ಅಲ್ಲಿ ನಮ್ದು ಯಾವ್ದು ಮೂರ್ತಿ ಅಂತ ಏನು ಇರ್ಲಿಲ್ಲ ಈಗ ಅದಕ್ಕೆ ಸುತ್ತ ಸಿಮೆಂಟ್ ಗೋಡೆ ಹಾಕಿ ಮೇಲ್ಗಡೆ ಎಲ್ಲ ಕಟ್ಟಿದ್ದಾರೆ ಅದಕ್ಕೆ ಮೂರ್ತಿ ಇಲ್ಲ ಉತ್ತನ್ನ ಈಗ ಬೆಳೆಸ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಅಂತ ನಿಮ್ ಹತ್ರ ಸಲಹೆ ಕೇಳೋಣ ಅಂತ ಕಾಲ್ ಮಾಡಿದೆ ಉತ್ತನ್ನ ಬೆಳೆಸ್ಬೇಕು ಅಂದ್ರೆ ಉತ್ತನ್ನ ಬೆಳೆಸ್ಬೇಕು ಅಂದ್ರೆ ಈಗ ಅಲ್ಲಿ ಯಾಕಂದ್ರೆ ನಮ್ದು ಆ ದೇವಸ್ಥಾನಕ್ಕೆ ಮೂರ್ತಿ ಅಂತ ಏನಿಲ್ಲ ಉತ್ತನ್ನ ಬೆಳೆಸ್ಬೇಕು ಅಂದ್ರೆ ಉತ್ತ ಉತ್ತ ಸರ್ ಯಾಕೆ ಬೆಳೆಸ್ಬೇಕು ಯಾಕಂದ್ರೆ ಅಲ್ಲಿ ನಾವು ಅದರಲ್ಲಿ ಹಾವು ಬಂದು ವಾಸ ಮಾಡುತ್ತೆ ಅಂತ ನಮ್ದು ನಂಬಿಕೆ ಹಾವು ಇರುತ್ತೆ ನೋಡ ಯಾವ್ದನ್ನ ಆರ್ಟಿಫಿಷಿಯಲ್ ಮಾಡಬಾರ್ದು ಉತ್ತ ಆದಷ್ಟು ಕದೇ ಬೆಳಿಬೇಕು ಅದನ್ನೇನ್ ಬೆಳೆಸೋದು ಈಗ ಅಲ್ಲಿ ಒಳಗಡೆ ಏನಿಲ್ಲ ಸರಿ ಉತ್ತ ಇಲ್ಲ ಇಲ್ಲದೆ ಹೋಗಲೇ ಬಿಡಪ್ಪ ಸರ್ ಸರ್ ಪ್ಲೀಸ್ ದಯವಿಟ್ಟು ಯಾಕಂದ್ರೆ ಇಲ್ಲಿ ನಮ್ ಜನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ನಮ್ದು ಸೆಪರೇಟ್ ಕಾಲೋನಿ ನಮ್ದು ಒಂದೇ ಇರೋದದು ಅಲ್ಲಿ ಏನೋ ಯಾರು ಕೊಳ್ಳೆಗಾಲದಿಂದ ಯಾರು ತಾವ್ ಬರ್ತಾರಂತೆ ಮಣ್ಣು ತೊಂದು ಅವ್ರು ಪೂಜೆ ಮಾಡಿ ಅದಾದ್ಮೇಲೆ ಅಲ್ಲಿ ಇಟ್ಟು ಹೋಗ್ತಾರಂತೆ ಅದರಿಂದ ಉತ್ತ ಬೆಳೀತದೆ ಅಂತ ಹೇಳಿದಾರಂತೆ ಸೊ ಅದಕ್ಕೋಸ್ಕರ ನಿಮ್ ಸಜೆಷನ್ ಸರ್ ಪ್ಲೀಸ್ ಇಲ್ಲ ಇಲ್ಲ ನಾನು ಇಂಥವೆಲ್ಲ ಸಜೆಷನ್ ಕೊಡಲ್ಲ ಪ್ರಕೃತಿ ಉತ್ತ ಇದೆಯಲ್ಲ ಅದು ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಬೆಳೆಸ್ಕೊಳ್ಳೋದು ಹಾ ಸರ್ ಹಿಂಗೆಲ್ಲ ಎಲ್ಲಂದ್ರೆ ತಂದು ಉತ್ತ ಬಿಡೋದಲ್ಲ ಅದು ಈಗ ಅದು ದೇವಸ್ಥಾನದಲ್ಲಿ ಹಾವು ಬಂದು ಹೋಗುತ್ತೆ ಬಟ್ ಹಾವಿರೋದಕ್ಕೋಸ್ಕರ ಉತ್ತ ಬೇಕು ಹಾವು ಇರ್ಬೇಕು ಅಂದ್ರೆ ಅಶ್ವತ್ಥ ಮರದಲ್ಲೂ ಹಾವಿರುತ್ತೆ ಹಾವಿರುತ್ತೆ ಬಟ್ ನಮ್ದೊಂದು ಹಾವಿದೆ ಸರ್ ನಾಗರಾವು ಅದು ಒಳ್ಳೇದದು ಅಶ್ವತ್ಥ ಮರ ಇದ್ರೆ ಒಂದ್ ಕೆಲಸ ಮಾಡು ಒಳಗಡೆ ಗರ್ಭಗುಡಿಲಿ ನೀವು ಒಂದು ಅಶ್ವತ್ಥ ಮರ ಒಂದು ಬೇವಿನ ಮರ ಒಂದೇ ಗುಣಿ ತೋಡ್ಬಿಟ್ಟು ಹಾಕ್ಬಿಡಿ ಬೆಳೆಸಿ ಅದನ್ನ ಬಟ್ ಅದು ಫುಲ್ ಮೇಲ್ಗಡೆ ಸೀಲಿಂಗ್ ಎಲ್ಲ ಮಾಡ್ಬಿಟ್ಟಿದ್ರೆ ಸೀಲಿಂಗೇ ಬೇಡ ಅದಕ್ಕೆ ಸೀಲಿಂಗ್ ಇಲ್ಲದೆ ಇದ್ರೆ ಉತ್ತ ಏನಕ್ಕೆ ಬೆಳೆಯುತ್ತೆ ಕತ್ತೆ ಹೌದಾ ಸರ್ ಸೀಲಿಂಗ್ ಬೇಡ ಖರ್ಚೆ ಮಾಡ್ಬಿಡಿ ಆ ದೇವಸ್ಥಾನಕ್ಕೆ ಈಗ ಆಲ್ರೆಡಿ ಕಟ್ಬಿಟ್ಟಿದ್ದಾರೆ ಈಗ ಪುನರ್ವಜ್ಞೆ ಮಾಡ್ಬೇಕು ಅದ್ ಇದ್ ಮಾಡ್ಬೇಕು ಅಂತ ಒಳಗಡೆ ಉತ್ತ ಬೇಕು ಅಂತ ಕೊಳಗಾದಿಂದ ಖರ್ಚ್ಬೇಕು ಅಂದ್ರು ನಾನು ಅದಕ್ಕೆ ಹೇಳ್ದೆ ಸೊ ನಾನು ನಿಮ್ಮ ಹತ್ರ ಸಜೆಷನ್ ಕೇಳ್ಬಿಟ್ಟು ಅಟ್ಲೀಸ್ಟ್ ಉತ್ತ ಇಲ್ಲಿರುತ್ತೋ ಭೂಮಿ ಬುತ್ತ ಭೂಮಿ ಮೇಲೆ ಎಷ್ಟಿರುತ್ತೋ ಭೂಮಿ ಒಳಗೆ ಅದಕ್ಕಿಂತ ಹತ್ತರಷ್ಟಿರುತ್ತೋ ಕತ್ತೆ ಹೌದಾ ಸರ್ ಭೂಮಿ ಮೇಲೆ ನೀವು ಫ್ಲೋರಿಂಗ್ ಹಾಕ್ಬಿಟ್ಟಿರ್ತೀರಿ ಉತ್ತ ಬೆಳೆದ್ಬಿಟ್ರೆ ಕೆಳಗಡೆ ಗತಿ ಏನೋ ಉತ್ತ ಅಂದ್ರೆ ನಿಮ್ಗೆ ಮೇಲ್ ಕಾಣೋದ್ ಸ್ವಲ್ಪ ಕಣ ಮನೆ ಒಳ್ಳೆ ಪ್ಯಾಲೆಸ್ ತರ ಮಾಡ್ಕೊಂಡಿರುತ್ತೆ ಒಳಗಡೆ ಮಳೆ ನೀರು ಭೂಮಿ ಭೂಗರ್ಭ ಸೇರಲು ಮಾಡ್ಕೊಂಡಿರೋ ಪ್ರಕೃತಿಯ ವಿಧಾನ ಹುತ್ತಕಣ ಗೆದ್ದಲು ಪೂಜೆ ಮಾಡ್ಬೇಕು ನಾವು ಹೌದು ಸರ್ ಅದಕ್ಕೆ ಈಗ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಯಾಕಂದ್ರೆ ಮೂರ್ತಿ ಇರ್ಲಿಲ್ಲ ನಮ್ದಲ್ಲಿ ಮೂರ್ತಿ ಇಲ್ಲ ನಮ್ಗೆ ಉತ್ತಾನೆ ದೇವ್ರು ಉತ್ತ ದೇವ್ರು ಏನಪ್ಪ ಮಾಡ್ಲಿ ತಂದೆ ತರ್ತಿರಲ್ಲ ನೀವು ಬಿಲ್ಡಿಂಗ್ ಯಾಕೆ ಕಟ್ಟಿದ್ರೆ ಸರ್ ಇಲ್ಲಿ ಇವ್ರ ಏನ್ ಮಾಡಿದಾರೆ ಅಂದ್ರೆ ಎಲ್ಲ ಅದು ಮಣ್ಣಲ್ಲಿ ಕಟ್ಟಿತ್ತು ಎಲ್ಲ ಕರ್ಗೋಗಿ ಎಲ್ಲ ಬಿದ್ದೋಯ್ತಾಯ್ತು ಸೊ ಅದಕ್ಕೆ ಅದನ್ನ ಒಡೆದ್ಬಿಟ್ಟು ಈಗ ಗವರ್ಮೆಂಟ್ ಕಡೆಯಿಂದ ಯಾರು ಹೇಳಿದಾರೆ ನಾವು ಲೋನ್ ಕೊಡಿಸ್ತಾರೆ ಇದಕ್ಕೆ ದೇವಸ್ಥಾನ ಕೊಡ್ತಾರೆ ದೇವರಿಗೂ ಲೋನ್ ಏನೋ ದೇವ್ರಿಗೆ ಅಸಹ್ಯ ಮಾತಾಡ್ತಿರಲ್ಲೋ ದೇವ್ರಿಗೂ ಲೋನ್ ಆದ್ಮೇಲೆ ಇನ್ನೇನು ಬ್ಯಾಂಕ್ ಅವ್ರು ಉದ್ದಾರ ಆಗೋದು ಅದಕ್ಕೆ ಕಣೋ ಬ್ಯಾಂಕ್ ಅವ್ರಿಗೆ ಸ್ವಂತ ಅಂದ್ರೆ ಸರ್ ಅಂದ್ರೆ ಲೋನ್ ಅಂದ್ರೆ ನಾವು ವಾಪಸ್ ಕಟ್ಟೋದಲ್ಲ ಅವರು ದೇವಸ್ಥಾನಕ್ಕೆ ಅಂತ ಕೊಡ್ತಾರೆ ಅದ್ರಲ್ಲಿ ನೀವು ದೇವಸ್ಥಾನ ಕಟ್ಟಿ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಕಟ್ಬಿಟ್ಟಿದ್ದಾರೆ ಕೊಡಲ್ಲ ಲೋನ್ ದಾನ ಅದು ಹೌದು ಸರ್ ಆತರ ಕೊಟ್ಟು ಈಗ ಅದನ್ನ ಸಿಮೆಂಟ್ ಅಲ್ಲಿ ಸುತ್ತ ಕಟ್ಟಿ ಮೇಲ್ಗಡೆ ಕಟ್ಟಿದ್ದಾರೆ ಇವಾಗ ಮೇಲ್ಗಡೆ ಬೊಂಬೆಗಳೆಲ್ಲ ಮಾಡಿಸಿದ್ದಾರೆ ಬಟ್ ಒಳಗಡೆ ಮೂರ್ತಿ ಇಲ್ಲ ನಮ್ಗೆ ನಮ್ಗೇನಿದ್ರು ಉತ್ತನೆ ಇದ್ದು ಅದಕ್ಕೆ ಇವ್ರು ಯಾರು ಹೇಳಿದಾರೆ ಕೊಳ್ಳೆಗಾಲನ ಕರ್ಕೊ ಬಂದ್ಬಿಟ್ಟು ಅವ್ರು ಅವ್ರ ಮಣ್ಣು ತರ್ತಾರೆ ಅದ್ ತಂದು ಇಲ್ಲಿ ಮಾಡ್ಬಿಟ್ಟು ಹೋಗ್ತಾರೆ ಅವಾಗ ಉತ್ತ ಬೆಳೀತದೆ ಅಂತ ನಮ್ಗೆ ಹಾವು ಬಂದು ಒಳಗಡೆ ಇರುತ್ತೆ ನಾವ್ ಅದನ್ನೇ ಪೂಜೆ ಮಾಡೋದು ಕತ್ತೆ ಉತ್ತದ ಉತ್ತ ಕಟ್ಟೋದು ಗೆದ್ದಲು ಹಾ ಸರ್ ಅದ್ ಎಷ್ಟೋ 100 ವರ್ಷ ಆದ್ಮೇಲೆ ಅದ್ರೊಳಗೆ ಹಾವು ಬಂದು ಸೇರೋದು ಗೆದ್ಲಿರೋವಾಗ ಹಾವು ಬಂದ್ರೆ ಹಾವನ್ನ ಕಿತ್ತು ತಿನ್ನತ್ತೆ ಗೆದ್ಲು ಹಾವು ಹೆಂಗ ಬರುತ್ತೆ ಬಾ ಇಷ್ಟು ಅಜ್ಞಾನದಿಂದ ಸೋರು ತಿಹುದು ಮನೆಯ ಮಾಳಿಗೆ ಎಷ್ಟು ಬೇಜಾರಾಗ ಸಿಷ್ಣಾಲ್ ಶರೀಫ್ ಎಷ್ಟು ಕರೆಕ್ಟ್ ಆಗಿ ಹೇಳಿದಾರಲ್ಲ ನೀವು ಉತ್ತದ ಮಣ್ಣು ಹಾಕ್ತೀರಿ ಅಂತ ಇಟ್ಕೋ ಸರ್ ಈ ಜೇನುಗೂಡು ಬಿಟ್ಟಂಗ ಉತ್ತನ್ ಬಿಡ್ತೀರಿ ಅಂತ ಇಟ್ಕೋ ಬಿಡ್ಬೇಕು ಅಂದ್ರೆ ಫ್ಲೋರಿಂಗ್ ಇರಬಾರ್ದು ಫುಲ್ ನೆಲ ಇರ್ಬೇಕು ಕೆಳಗಡೆ ಮೇಲ್ಗಡೆ ಸೂರ್ಯಕಿರಣ ಇರ್ಬೇಕು ಉತ್ತ ಹಂಗ್ ಕಟ್ಕೊಳ್ಳೋದಿಲ್ಲ ಕತ್ಲಲ್ಲಿ ಆರ್ಟಿಫಿಷಿಯಲ್ ಇರಬಾರ್ದು ಓಕೆ ಉತ್ತಾನು ಕಟ್ಬಿಡ್ತೀರಿ ನೀವು ಎಷ್ಟೋ ದೇವಸ್ಥಾನ ನೋಡಿರ್ತೀರಿ ಒಳಗಡೆ ಉತ್ತ ಇರುತ್ತೆ ಅದೇನು ಅಂದ್ರೆ ಕಟ್ಟಿರೋ ಉತ್ತಕ್ಕೆ ದೇವಸ್ಥಾನ ಕಟ್ಟಿರ್ತಾರೆ ಕಟ್ಟಿರೋ ದೇವಸ್ಥಾನದಲ್ಲಿ ಉತ್ತ ಮಾಡೋದಿಲ್ಲ ಆ ಗೆದ್ದಲೆ ಬೇರೆ ನೀವು ಹಾವು ನೆಲೆಸೋ ಗೆದ್ದಲೆ ಬೇರೆ ಓಕೆ ಗೆದ್ದಲು ಬಿಟ್ಟು ಉತ್ತ ಮಾಡುತ್ತೆ ಅಂತ ಇಟ್ಕೋ ಜೇನ್ ಗೂಡ್ತರ ಅದು ಉತ್ತ ಮಾಡಿ ಸಾಕಷ್ಟು ದಿನ ಅದು ವಾಸ ಮಾಡುತ್ತೆ ಗೆದ್ದಲು ಮತ್ತೆ ಒಂದ್ ದಿವಸ ನಮ್ಗೆ ಇದು ಸಾಲಲ್ಲ ಇದು ವೇಸ್ಟ್ ಅಂತ ಬಿಟ್ಟೋಗುತ್ತೆ ಆವಾಗ ಹಾವು ಬಂದು ಸೇರ್ಕೊಳತ್ತ ಅದ್ರೊಳಗೆ ಇನ್ನಷ್ಟು ತೂತುಗಳು ಮಾಡ್ಕೊಳತ್ತ ಒಳಗಡೆ ಹಾವು
ಹಾವು ಕೂಡ ಉತ್ತದೊಳಗೆ ಹೋಗೋದು, ಅಲ್ಲಿ ಏನಾದ್ರು ಇಲಿಗಿಲಿ ಹೋಗಿದ್ರೆ ಅದು ತಿನ್ನೋದಕ್ಕೂ ಹೋಗುತ್ತೆ, ವಾಸ ಅಂತಾನು ಹೇಳಂಗಿಲ್ಲ ಅದು. ಹಾವು ಎಷ್ಟೋ ಸಲ ಸಾಧಾರಣ ನೆಲದ ಕೆಳಗಡೆನೆ ಪಾತಾಳ ಲೋಕದ ವಾಸಿ ಅಂತ ಹಾವು ಎಷ್ಟೋ ಇರುತ್ತೆ. ತಿಪ್ಪೆಗಳು ಅಗಿತಾ ಇದ್ರೆ ಒಳಗಡೆ ಹಾವುಗಳಿರುತ್ತೆ. ಎಲ್ಲೋ ಉತ್ತದಲ್ಲಿ ಆಚೆ ಬಂದಿರೋದು ನೋಡಿರ್ತೀರಿ. ಅದೊಂದೇ ಅಲ್ಲ, ಉತ್ತಾನೆ ಹಾವು ಅಲ್ಲ, ಹಾವೇ ಉತ್ತ ಅಲ್ಲ, ವಲ್ಮಿಕ ಅಂತಾರ ಅದನ್ನ. ಗೆದ್ದಲು ಹುಳ ಸತ್ರೆ ಹಾವು ತಿನ್ಬೋದೇನೋ ಅಷ್ಟೇ, ಗೆದ್ದಲು ಹುಳ ಜೀವಂತ ಇದ್ರೆ ಹಾವು ಓಡೋಗ್ಬಿಡುತ್ತೆ ಅದನ್ನ ನೋಡಿ. ನೀವು ಕಟ್ಟೋದೆ ಯಾವಾಗ, ಅದು ಉತ್ತ ಬೆಳೆಸೋದೆ ಯಾವಾಗ, ಆ ನೆಲ ಅಗೀತೀರಿ, ಸೀಲಿಂಗ್ ತೆಗಿತೀರಿ, ಉತ್ತ ಬೆಳೆಸಿದ ಮೇಲೆ ಆ ಗೆದ್ದಲಿಗೆ ಪೂಜೆ ಮಾಡ್ತಾ ಇರ್ತೀರಿ, ಅದು ಏನೋ ಪವಿತ್ರನೆ. ಆದ್ರೆ ಆ ಗೆದ್ದಲು ಬಿಟ್ಟೋಗೋದ ಯಾವಾಗ, ಹಾವು ಬರೋದ ಯಾವಾಗ, ಇರೋ ಹಾವು ಕೂಡ ಓಡಿಸೋಂಗಿದಿರಿ ಅನ್ಸುತ್ತೆ ನೀವು. ಇಲ್ಲ ಸರ್, ಈಗ ಕಟ್ಬೇಕಾದ್ರೆ ಇರ್ಲಿಲ್ಲ, ಓಡಾಡ್ತಾ ಇರುತ್ತದು. ನಾವು ಪೂಜೆ ಮಾಡ್ಬಿಟ್ಟು ಹಾಲು ಇಟ್ಬಿಟ್ಟು ಬಂದ್ಬಿಡ್ತೀವಿ ಸರ್, ನಮ್ ಒಳಗಡೆ ಯಾರಿಲ್ಲ ಅಲ್ಲಿ. ಅಲ್ವೋ, ನೀವು ಉತ್ತ ಕಟ್ಟಿದ್ರೆ ಸರ್ ಆ ಗೆದ್ದಲು ಭಯಕ್ಕೆ ಓಡೋಗ್ಬಿಡ್ತದ. ಇವಾಗ ನೀವು ಉತ್ತ ಕಟ್ಟಿಸ್ಬೇಕು, ಮನುಷ್ಯನಪ್ಪ ದೇವ್ರೆ, ದೇವ್ರಾಗೋ ಕೊಟ್ಟಿದಿರಲ್ಲ ನೀವು. ಒಂದು ದೇವ್ರಿಗೆ ಲೋನು ಅಂತೀಯ, ನೀನೊಬ್ನೇ ಅಲ್ಲ ಬಿಡು, ಮೊನ್ನೆ ಒಬ್ಬ ಪುರೋಹಿತ ಫೋನ್ ಮಾಡಿದ್ದ, ನಾನು 1.5 ಕೋಟಿ ಕೊಟ್ಟು ದೇವಸ್ಥಾನ ಕಟ್ಟಿಸ್ದೆ, ಅದಕ್ಕೊಂದು 3 ಕೋಟಿ ಲೋನ್ ತಗೊಂಡೆ ಅಂದ. ದೇವ್ರಿಗೆ ಲೋನ್ ತಗೊಳದ, ಕಷ್ಟಕ್ಕೆ ಬಿದ್ದ್ಬಿಟ್ಟಿದೀನಿ, ಇವಾಗ ಲೋನ್ ಕಟ್ಟಕ್ ಆಗ್ತಿಲ್ಲ, ನಾನು ಚಿತ್ರಹಿಂಸೆ ಅನುಭವಿಸ್ತಾ ಇದೀನಿ ಅಂತ ಹೇಳ್ದ. ದೇವ್ರಿಗೆ ಲೋನ್ ಆದ್ಮೇಲೆ ಇನ್ನೇನೋ ಬದುಕು ಅಂದ್ರೆ, ಅದು ದುಡ್ಡು ಕೊಟ್ಟು ಅವ್ರ ಕಡೆಯಿಂದ ಕಟ್ಟಿವಿ ಅಂತ ಹೇಳ್ಬಿಟ್ಟು ಕಟ್ಸಿದ್ರು, ಮತ್ತೆ ಎಲ್ಲ ಇರಲ್ಲ ಜನ, ಸ್ವಲ್ಪ ಎಲ್ಲ ದುಡ್ಡು ಎಲ್ಲ ಹಾಕ್ಬಿಟ್ಟು ಎಲ್ಲ ಸೇರಿ ಅದನ್ನ ಕಟ್ಟಿದ್ರು. ಆಯ್ತಪ್ಪ, ಕಟ್ಟಿದ್ರಿ, ನಿಮ್ ವಿಚಾರಕ್ಕೆ ನಮ್ ಬರ್ತಾ ಇಲ್ಲ. ಇವಾಗ ಫಿನಿಶಿಂಗ್ ಕಾನ್ಸೆಪ್ಟ್ ಇದೆಯಲ್ಲ ನಿಮ್ದು, ಇದು ಪ್ರಾಕೃತಿಕವಾಗಿರ್ಬೇಕು. ಹಾವು ಬಂದು ಇರುತ್ತೆ ಅನ್ನೋವಾಗ ಕಟ್ಟಕ್ ಯಾಕೋ ಹೋದ್ರಿ, ಹಳೆ ಜಾಗದಲ್ಲೇ ಹಾವು ಇರಕ್ ಇಷ್ಟ ಪಡುತ್ತೋ? ನೀವ್ ಹೆಂಗ ಗೊತ್ತೇನ, ಸಗಣಿಯಲ್ಲಿ ಒಂದು ಹುಳ ಇರುತ್ತೆ, ಅದನ್ನ ಸಗಣಿ ಹುಳ ಅಂತಾರೆ. ಹೌದೌದು, ಆ ಹುಳನ ಅಯ್ಯೋ ಸಗಣಿಲಿ ಇದೆಯಲ್ಲ ಅಂತ ಎತ್ಕೊಂಡೋಗಿ ನೀನು ಬಂಗಾರದ ಒಂದು ಒಂದು ತಪ್ಪಲೆ ಮಾಡಿಸಿ, ಬಾಕ್ಸ್ ಮಾಡಿಸಿ ಅದ್ರಲ್ಲಿ ಬಿಡು, ಬದುಕತ್ತೆ ಅನ್ನೋದು? ಇಲ್ಲ ಸರ್. ಯಾವ್ಯಾವ್ದು ಎಲ್ಲಿ ಬದುಕಬೇಕು ಅಲ್ಲೇ ಬದುಕೋದಲ್ಲಪ್ಪ. ಹೌದು ಸರ್. ಹಂಗೆ ಹಾವು ಪಾಳು ಬಿದ್ದ ಜಾಗ, ಯಾರು ಹೋಗದೆ ಇರೋ ಜಾಗ, ಹುತ್ತ ಗೆದ್ದಲು ಬಿಟ್ಟ ಹುತ್ತ, ಇಂತ ಕಡೆ ನೆಲೆಸತ್ತಪ್ಪ. ನೀವು ಅದನ್ನ ಕ್ಲೀನ್ ಆಗಿ ಬಿಲ್ಡಿಂಗ್ ಕಟ್ಟಿ ಹುತ್ತ ಹಾವು ಬರ್ಲಿ ಅಂತ ಮಾಡಿ ಹಾಲು ಇಟ್ಬಿಟ್ಟು ಹೋದ್ರೆ ಹಾಲು ಹಾಲು ಕುಡಿಯೋದಿಲ್ವೋ? ಹಾಲು ಹಂಗೆ ಒಂದ್ ವೇಳೆ ಕುಡಿದ್ರು ಏನಾಗಲ್ಲ, ಅದೆಲ್ಲ ಅಪಪ್ರಚಾರ ಮಾಡಿದರೆ. ಹಾಲು ನೀರು ಕುಡ್ದಂಗ್ ಕುಡಿಯತ್ತೆ ಹಾವು, ಯಾಕಂದ್ರೆ ಮೊಟ್ಟೆಲಿರೋದನ್ನ ಕುಡಿಯುತ್ತೆ. ಆದ್ರೆ ಯಾಕೆ ಹುತ್ತಕ್ಕೆ ಹಾಲು ಬಿಡ್ತಿದ್ರು ಹುತ್ತದ ಪೂಜೆ ಮಾಡುವಾಗ ಅಂದ್ರೆ, ಹುತ್ತದೊಳಗೆ ಹಾಲು ಬಿಟ್ಟಾಗ ಅದನ್ನ ಕುಡಿಯಕಾಗತ್ತೆ ಯಾರಾದ್ರೂ? ಅದು ಮಣ್ಣಲ್ಲಿ ಸೇರ್ಕೊಳ್ಳುತ್ತೆ. ಮಣ್ಣಲ್ಲಿ ಸೇರ್ಕೊಳ್ಳೋ ಹಾಲನ್ನ ಯಾರಾದ್ರೂ ಕುಡಿಯಕಾಗತ್ತೆ, ಹಾವು ಕೂಡ ಕುಡಿಯಕಾಗಲ್ಲ. ಅವಾಗ ಏನ್ ಮಾಡುತ್ತೆ, ಆ ಮಣ್ಣಲ್ಲಿ ಸೇರ್ಕೊಂಡಾಗ ಪ್ರೋಟೀನ್ಸ್ ಲ್ಯಾಕ್ಟೋಸ್ ಇರುತ್ತೆ ಹಾಲಲ್ಲಿ, ಆ ಪ್ರೋಟೀನ್ಸ್ ಎಲ್ಲ ತಿಂದು ಮಣ್ಣಿನ ಕ್ರಿಮಿಕೀಟಗಳೆಲ್ಲ ಉತ್ಪತ್ತಿ ಆಗತ್ತೆ ಅಲ್ಲಿ, ಅವು ಬೆಳ್ಕೊಳತ್ತೆ, ಅವುಗಳನ್ನ ತಿನ್ನತ್ತೆ ಹಾವು. ಅಟ್ಲೀಸ್ಟ್ ಅದಕ್ಕೆ ಆಹಾರ ಆಗಿರ್ಲಿ, ಗರ್ಭಿಣಿ ಹಾವು ಮೊಟ್ಟೆ ಹಾವು ಇದ್ರೆ ಆಹಾರ ಹುಡುಕಲ್ಲ ಅನ್ನೋ ಭಾವನೆಗೆ ಹಾಲು ಬಿಡ್ತಾ ಬಂದ್ರು ಜನ. ಅಷ್ಟೇ ವಿನ, ನೀವ್ ಅನ್ಕೊಂಡಂಗೆಲ್ಲ ಬದುಕಲ್ಲಪ್ಪ, ಅಜ್ಞಾನದಿಂದ ದೂರ ಬಂದ್ರು. ಸರಿ, ಇವಾಗ ಆಗ್ಬಿಟ್ಟಿದೆ, ಇದಕ್ಕೇನಾದ್ರೂ ಒಂದು ಏನ್ ಮಾಡ್ತೀರಿ? ನಮ್ಗೆ ಅಲ್ಲಿ ಮೂರ್ತಿ ಇಲ್ಲ. ಇಲ್ಲ, ನೀವ್ ಅಲ್ಲೆಲ್ಲ ನೀವ್ ಬೇಕಾದ್ರೆ ಅಲ್ಲಿ ಬಿಡಿ ಜಾಗನ, ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಅಪ್ಪ ಇದು ನಿನಗೆ ಸೇರಿದ ಜಾಗ, ಇಲ್ಲಿ ಮೂರ್ತಿ ಇಲ್ಲ, ಉತ್ತ ಬೆಳೆಸಿದ್ರೆ ಬೆಳೆಸ್ಕೋ, ಬಿಟ್ರೆ ಬಿಡು ಅಂತ ಅಲ್ಲಿ ನೆಲ ಎಲ್ಲ ಫ್ಲೋರ್ ತೆಗೆದ್ಬಿಟ್ಟು ಭೂಮಿ ಮಾಡ್ಬಿಡಿ, ಹಂಗೆ ಅದಕ್ಕೆ ಹಾಲು ಅದು ಇದು ಬಿಡ್ತಾ ಇರಿ ಆಚೆ ಹೋಗೋಕೆ. ಅಥವಾ ನೀವು ಅದಕ್ಕೆ ಅಲ್ಲಿ ಪೈರು ಪಚ್ಚೆ ಬರೋಂಗ್ ಮಾಡಿ ಮೇಲ್ಗಡೆ, ಆದ್ರೆ ಓಪನ್ ಮಾಡಿ ಬಿಟ್ಬಿಡಿ, ಸ್ವಲ್ಪ ದಿನಕ್ಕೆ ಹುತ್ತ ಬೆಳ್ಕೊಂಡ್ರೆ ಸಂತೋಷ ಪಡಿ. ಇಲ್ಲಾಂದ್ರೆ ಎಲ್ಲಾರು ನಿಮ್ಮ ಹಳ್ಳಿಯವರು ಒಂದು ಪ್ರತಿಜ್ಞೆ ಮಾಡಿ, ನಾವು ಹಾವಿನ ಪೂಜೆ ಮಾಡೋರು, ನಮ್ಮೂರಲ್ಲೇ ಹಾವು ಬಡಿಬಾರ್ದು, ಹಾವು ಕೊಲ್ಲಬಾರ್ದು ಅಂತ ಪ್ರತಿಜ್ಞೆ ಮಾಡಿ, ದೇವ್ರು ನಿಮ್ಗೆ ಹೊಲ್ದು ಅಲ್ಲಿ ಹುತ್ತ ಬೆಳಿಬೋದು. ಧನ್ಯವಾದ. ಇದು ಹಾಕ್ಲ ಫೇಸ್ಬುಕ್ ಗೆ? ಖಂಡಿತ ಖಂಡಿತ ಸರ್, ನಮ್ ಫೇಸ್ಬುಕ್ ಎಷ್ಟೊಂದು ನೋಡಿ ನಿಮ್ ಹತ್ರ, ಅದಕ್ಕೆ ಇನ್ನಷ್ಟು ಜನಕ್ಕೆ ಗೊತ್ತಾದ್ರೆ ಇಂತ ತಪ್ಪು. ಹೌದೌದು ಹೌದೌದು ಸರ್, ಖಂಡಿತ. ನಾನು ಅದನ್ನ ಗೂಗಲ್ ಅಲ್ಲಿ ಚೆಕ್ ಮಾಡಕ್ ಹೋದ್ರೆ ಅದ್ರ ಬಗ್ಗೆ ಆಪ್ಷನ್ಸ್ ಗೊತ್ತಿಲ್ಲ, ಅದಕ್ಕೆ
ನಿಮ್ಮ ಹತ್ರ ಕೇಳದೆ ಬೆಸ್ಟ್ ಸಜೆಷನ್ ಅಂತ ನಿಮ್ಮ ಹತ್ರ ಫೋನ್ ಮಾಡಿದೆ. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಒಳ್ಳೆ ಸಜೆಷನ್ ಕೊಟ್ಟಿದ್ದಕ್ಕೆ. ನಮಸ್ತೆ ಗೆಳೆಯರೆ, ನೋಡಿ 9 ಅಡಿ ಉತ್ತ ಇದು ನಮ್ಮ ಬೆಂಗಳೂರಲ್ಲಿ ನೋಡಕ್ ಸಿಗತ್ತಾ? ಶಿವಗಂಗಾ ಬೆಟ್ಟ ತೋರಿಸಲ್ಲಿ. ಶಿವಗಂಗಾ ಬೆಟ್ಟದ ತಳದಲ್ಲಿ ಏನಪ್ಪ ಹುತ್ತ ತೋರಿಸ್ತಾ ಇದ್ದೀನಿ ಅಹೋರಾತ್ರ ಅಂದ್ಬಿಡಿ. ಈ ಹುತ್ತದ ಮಣ್ಣು ತುಂಬಾ ಶ್ರೇಷ್ಠ, ಅದಿರ್ಲಿ, ಈ ಹುತ್ತನೇ ಶ್ರೇಷ್ಠ. ಈ ಹುತ್ತ ನಮಗೆ ಇಷ್ಟು ದಪ್ಪ ಬ್ರೇನ್ ಇರುತ್ತೆ, ಆ ಗೆದ್ದಲಿಗೆ ತೃಣ ಮಾತ್ರವಾದ ಬ್ರೇನ್ ಇರುತ್ತೆ. ಅಷ್ಟೇ ಬ್ರೇನ್ ಅಲ್ಲಿ ಎಷ್ಟು ಇಂಜಿನಿಯರಿಂಗ್ ಟ್ಯಾಲೆಂಟ್ ಅಲ್ಲಿ ಕಟ್ಟಿದೆ ನೋಡಿ. ಇದು ಭೂಗರ್ಭದ ಮಣ್ಣನ್ನ ತೆಗೆದು ಏನು ಇದರಿಂದ ಉಪಯೋಗ ಏನು ಪ್ರಕೃತಿಗೆ ಅಂದ್ರೆ, ಪ್ರಕೃತಿಯ ಪ್ರತಿಯೊಂದು ಜೀವರಾಶಿ ಕೂಡ ಪ್ರಕೃತಿಯ ಬೆಳವಣಿಗೆಗಾಗಿ ದೇವರಿಂದ ಕಳುಹಿಸಲ್ಪಟ್ಟಿದೆ. ಗೆದ್ದಲು ಕೂಡ ಪ್ರಮೋಷನ್ಗೆ ಕೆಲಸ ಮಾಡುತ್ತೆ. ಗೆದ್ದಲು ಕುತ್ತ ಕಟ್ಟತ್ತೆ ಈ ಮಣ್ಣಿನಿಂದ, ಮಣ್ಣು ಸಡಿಲ ಆಗತ್ತೆ, ಇಲಿ ಮುಂತಾದ ಬಿಲವಾಸಿಗಳು ಇದನ್ನ ಮನೆ ಮಾಡಿಕೊಳ್ಳುತ್ತೆ, ಹಾವಿನಂತಹ ಅವರು ಇದರಲ್ಲಿ ಪೈಪ್ ಲೈನ್ ಮಾಡ್ಕೋತಾರೆ. ಪೈಪ್ ಲೈನ್ ಇಂಜಿನಿಯರಿಂಗ್ ಅಂತಾರೆ ಇದನ್ನ, ಅಂದ್ರೆ ಪ್ರಾಕೃತಿಕವಾದ ಪೈಪ್ ಲೈನ್ ಇಂಜಿನಿಯರಿಂಗ್. ಅವು ಯಾವ ಇಂಜಿನಿಯರಿಂಗ್ ಓದಿಲ್ಲ, ಆದ್ರೆ ನಮಗಿಂತ ನಾವು ಇದುವರೆಗೂ ಮಾಡಕ್ಕಾಗದೆ ಇರುವಂತದ್ದು ಆಲ್ ಎಂಟೈರ್ ಅರ್ತ್ನ ಬಿಲ್ಲುಗಳು ಮಾಡಿಟ್ಟಿದೆ. ಏನು ಅಂದ್ರೆ, ಮಳೆಗಾಲದಲ್ಲಿ ಮಳೆ ನೀರು ಬಂದು ಆ ಬಿಲ್ಲುಗಳ ಮುಖಾಂತರ ಭೂಗರ್ಭ ಸೇರುವಂತ ವಿಧಾನ ಇದು. ಏನಪ್ಪ ಇದರಿಂದ ಅದು ನೋಡಿ, ಅದರ ಪ್ರಕೃತಿಯ ಸಂವೇದನೆ. ನಾವು ಯಾರು ಹಾವು ಅನ್ಬೋದು, ಅದು ಕ್ರೂರಿ ಇಲಿ ತಿನ್ನತ್ತೆ ಅಂತ. ಪ್ರಾಣಿಗಳಲ್ಲಿ ಆಸೆ ಇರೋದಿಲ್ಲ, ಅಂದ್ರೆ ಊಟ ನಿದ್ದೆ ಭಯ ಇವಿರುತ್ತೆ. ಆದ್ರೆ ಪ್ರಾಣಿಗಳು ತಮ್ಮ ಕೆಲಸ ತಾವು ತುಂಬಾ ಚೆನ್ನಾಗಿ ಮಾಡಿದಾಗ ಒಂದು ಉಪಕಾರ ಆಗುತ್ತೆ, ಅದಕ್ಕೆ ಪ್ರಮೋಷನ್ ಸಿಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ಗೆದ್ದಲನ್ನ ಇಲಿ ತಿಂತು ಅಂತ ಇಟ್ಕೊಳ್ಳಿ, ಇಲಿ ಗರ್ಭದಲ್ಲಿ ಇಲಿಯಾಗಿ ಹುಟ್ಟತ್ತೆ, ಪ್ರಮೋಷನ್ ಆಗೋಯ್ತು. ಆ ಇಲಿನ ಹಾವು ಸುಮ್ಮನೆ ಒಂದ್ಸಲ ಕುಟುಕಿದ್ರೆ ಸಾಕು, ನೋವಿಲ್ಲದ ಸಾವಾಗತ್ತೆ, ಅದನ್ನ ತಿಂದ್ಬಿಡುತ್ತೆ, ಇಲಿಯ ಕೆಲಸ ಅಷ್ಟೊತ್ತಿಗೆ ಮುಗಿದಿರುತ್ತೆ. ಆ ಇಲಿ ಹಾವಿನ ಗರ್ಭ ಸೇರಿ ಹಾವಿನ ಮರಿ ಆಗತ್ತೆ, ಅದು ಅದಕ್ಕೆ ಪ್ರಮೋಷನ್. ಹೀಗೆ ಪ್ರತಿಯೊಂದು ಜೀವರಾಶಿಯು ನಮ್ಮಲ್ಲಿ ಹೇಗೆ ಪ್ರಮೋಷನ್ಸ್ ಇದೆಯೋ ಅದೇ ರೀತಿ ಪ್ರಕೃತಿಯಲ್ಲೂ ಪ್ರಮೋಷನ್ ಆಗ್ತಾ ಬರುತ್ತೆ. ಎಷ್ಟು ಚೆನ್ನಾಗಿದೆ ಸಿಸ್ಟಮ್. ಅದಕ್ಕೆ ಕೃಷ್ಣ ಹೇಳಿದ್ದು, ಶರ್ಟ್ ಬದಲಾಯಿಸಿದಂಗೆ ದೇಹಗಳನ್ನು ಬದಲಾಯಿಸ್ತೀವಿ, ಇದಕ್ಕೆ ಯಾಕೆ ಅಳಬೇಕು ಅರ್ಜುನ ಅಂತ ಹೇಳ್ತಾನೆ. ಈ ಈ ಹುತ್ತನ್ನು ತೋರಿಸಿದ್ದೇನು ಅಂದ್ರೆ, ಇವುಗಳನ್ನ ನಾವು ಮಾಡಕ್ಕಂತೂ ಆಗಲ್ಲ, ಇದಕ್ಕೆ ಗೌರವ ಕೊಡೋಣ. ನಾವು ನಮ್ಮ ಮನೆ ಮುಂದೆ ಸುತ್ತ ಉದ್ಲು ಹುತ್ತುಗಳಿದ್ರೆ ಹೊಡಿಯೋದು ಬಿಡ, ಹಾವುಗಳಿದ್ರೆ ಕೊಲ್ಲೋದು ಬಿಡ. ನೋಡಿ, ನಾಗರ ಪಂಚಮಿ ಮಳೆಗಾಲದಲ್ಲಿ ಬರುತ್ತೆ, ಅಷ್ಟೊತ್ತಿಗಾಗಲೇ ನಾವು ಹುತ್ತ ಕೊರೆದು ಬಿಟ್ಟಿದೀವಿ, ಮಳೆ ನೀರು ಭೂಗರ್ಭ ಸೇರಿದೆ ಅಂತ ಹೇಳಿ ಅವು ಭೂಮಿಯಿಂದ ಆಚೆ ಬಂದು ನಾಟ್ಯ ಮಾಡುತ್ತೆ ಹಾವುಗಳು. ನಮ್ಮ ಕೆಲಸ ಮುಗೀತು ದೇವ್ರೇ ಅಂತ, ಅದು ಅಲ್ಟಿಮೇಸಿ. ಅಂತ ಹಾವುಗಳನ್ನ ಗೌರವಿಸಿದ್ರು ಮಲೆನಾಡಿನ ಜನ, ಅಂತ ಹಾವುಗಳನ್ನ ಗೌರವಿಸಿದ್ರು ದಕ್ಷಿಣ ಕನ್ನಡದ ಜನ. ಅದಕ್ಕೆ ನೋಡಿ, ಅಲ್ಲಿ ಯಾವಾಗಲೂ ಮಳೆ. ಇಲ್ಲಿ ನೋಡಿ, ನಮ್ಮ ಬಯಲು ಸೀಮೆಯಲ್ಲಿ ಹಾವು ಕಂಡ್ರೆ ಹೊಡಿತಾರೆ, ನೋಡಿ ಇಲ್ಲಿ ಮಳೆ ಇಲ್ಲ. ಹಾವುಗಳಿಗೆ ಎಲ್ಲಿ ಗೌರವ ಇದೆಯೋ ಅಲ್ಲಿ ಮರಗಳು ಬೆಳೆಯುತ್ತೆ, ಐಶ್ವರ್ಯ ಬೆಳೆಯುತ್ತೆ, ಸಂಪತ್ತು ಬೆಳೆಯುತ್ತೆ. ಇದನ್ನ ನಾವು ತಿಳ್ಕೊಂಡ್ಬಿಟ್ರೆ ಆಗೋಯ್ತು. ದಯವಿಟ್ಟು ಇದನ್ನ ನೀವು ಸೀರಿಯಸ್ ಆಗಿ ತಗೊಳ್ಳಿ. ಯಾವುದೇ ಹಾವನ್ನ ಕೊಲ್ಲುವುದು ಬೇಡ, ಅದರಲ್ಲಿರೋ ವಿಷ ನಮ್ಮನ್ನ ಕಚ್ಚುವುದಕ್ಕಲ್ಲ, ತನ್ನ ಆಹಾರವನ್ನ ತಾನು ನೋಡಿಕೊಳ್ಳುವುದಕ್ಕೆ. ಇಷ್ಟೊಂದು ಎತ್ತರದ ಹುತ್ತವನ್ನು ನೀವು ನೋಡಿದ್ದೀರಾ? ಈ ಹುತ್ತದ ಮಣ್ಣಿದೆಯಲ್ಲ, ತುಂಬಾ ಶ್ರೇಷ್ಠ. ಈ ಹುತ್ತದ ಮಣ್ಣು ಅನೇಕ ರೋಗಗಳಿಗೆ ಆಯುರ್ವೇದದಲ್ಲಿ ಇದು ತುಂಬಾ ಮೆಡಿಸಿನ್. ಇದನ್ನ ಈ ಹುತ್ತದ ಮಣ್ಣಿನಲ್ಲಿ ಮೃಣ್ಮಯ ಲಿಂಗ ಅಂತ ಮಾಡ್ತಾ ಇದ್ರು ಹಿಂದೆ. ಆ ಲಿಂಗಕ್ಕೆ ಅಭಿಷೇಕ ಮಾಡಿ ಕುಡಿದ್ರೆ ಸರ್ವರೋಗ ನಿವಾರಣೆ. ಇವತ್ತು ನಿಮ್ಗೆ ಈ ಹುತ್ತದ ಪರಿಚಯ ಮಾಡಿಸೋಂಗಾಯ್ತು. ತುಂಬಾ ತುಂಬಾ ಧನ್ಯವಾದ ಗೆಳೆಯರೇ. ಥ್ಯಾಂಕ್ ಯು ವೆರಿ ಮಚ್.